Welcome to GK Kids Home Class. ನಾಮಪದಗಳು ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಎನ್ನುವರು. ಉದಾಹರಣೆಗೆ ಸಿಂಹ, ಮಂಡ್ಯ, ಕಲ್ಲು, ಸುರೇಶ್ ಇತ್ಯಾದಿ. ನಾಮಪದಗಳಲ್ಲಿ ಮೂರು ವಿಧ: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ರೂಢನಾಮ: ರೂಢಿಯಿಂದ ಬಂದ ಪದಗಳಿಗೆ ರೂಢನಾಮ ಎನ್ನುವರು. ಉದಾಹರಣೆ ನದಿ, ಪರ್ವತ, ಹೆಂಗಸು, ಪಟ್ಟಣ, ದೇಶ ಇತ್ಯಾದಿ. ಅಂಕಿತನಾಮ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳೆಲ್ಲ ಅಂಕಿತನಾಮಗಳು. ಉದಾಹರಣೆ ಗಂಗಾ, ಬ್ರಹ್ಮಪುತ್ರ, ಭಾರತ, ಪುರಂದರ ವಿಠಲ ಇತ್ಯಾದಿ. ಅನ್ವರ್ಥನಾಮ ರೂಪ, ಗುಣ, ವೃತ್ತಿ, ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳೆಲ್ಲ ಅನ್ವರ್ಥನಾಮಗಳು. ಉದಾಹರಣೆ ರೋಗಿ, ವ್ಯಾಪಾರಿ, ಶಿಕ್ಷಕ, ಬಳೆಗಾರ, ವಿದ್ಯಾರ್ಥಿ, ಪೂಜಾರಿ ಇತ್ಯಾದಿ. ನಾಮಪದ. ನಾಮಪದಗಳ ಎರಡು ವಿಧ: ಒಂದು, ನಾಮ ಪ್ರಕೃತಿಗಳು 9, ನಾಮ ವಿಭಕ್ತಿ ಪ್ರತ್ಯಯ 7. ನಾಮ ಪ್ರಕೃತಿಗಳು 9: 1. ವಸ್ತುವಾಚಕಗಳು 3. ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. 2. ಗುಣವಾಚಕ. 3. ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಭಾವನಾಮಗಳು. ನಾಮ ವಿಭಕ್ತಿಗಳು 7. ಪ್ರಥಮ ವಿಭಕ್ತಿ ಉ, ದ್ವಿತೀಯ ವಿಭಕ್ತಿ ಅನ್ನು, ತೃತೀಯ ವಿಭಕ್ತಿ ಇಂದ, ಚತುರ್ಥಿ ವಿಭಕ್ತಿ ಗೆ, ಕೆ, ಈಗೆ, ಪಂಚಮಿ ವಿಭಕ್ತಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಮನೆ ಎಂಬುದು ನಾಮಪದದ ಮೂಲ ರೂಪ. ಇದನ್ನು ನಾಮ ಪ್ರಕೃತಿ ಎನ್ನುವರು. ಈ ನಾಮ ಪ್ರಕೃತಿಗೆ ಪ್ರತ್ಯಯಗಳು ಸೇರಿದಾಗ ಪದ ಆಗುತ್ತದೆ. ಉದಾಹರಣೆ ಮನೆ ಪ್ಲಸ್ ಉ, ಮನೆಯು, ಮನೆ ಪ್ಲಸ್ ಇಂದ, ಮನೆಯಿಂದ. ವಾಕ್ಯ ರಚನೆಯ ಸಂದರ್ಭದಲ್ಲಿ ನಾಮ ಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಗಳನ್ನು ತಂದುಕೊಡಲು ಸಹಾಯ ಮಾಡುವ ಕಾರಕಗಳೇ ಪ್ರತ್ಯಯಗಳು. ಇವುಗಳನ್ನು ವಿಭಕ್ತಿ ಪ್ರತ್ಯಯ ಎಂದು ಕರೆಯುತ್ತಾರೆ. ವಿಭಕ್ತಿಗಳು, ವಿಭಕ್ತಿ ಪ್ರತ್ಯಯಗಳು, ಕಾರಕಾರ್ಥ. ಪ್ರಥಮ ವಿಭಕ್ತಿ ಉ, ಕರ್ತೃ. ದ್ವಿತೀಯ ವಿಭಕ್ತಿ ಅನ್ನು, ಕರ್ಮ. ತೃತೀಯ ವಿಭಕ್ತಿ ಇಂದ, ಕರಣ. ಚತುರ್ಥಿ ವಿಭಕ್ತಿ ಗೆ, ಕೆ, ಈಗೆ, ಸಂಪ್ರದಾನ. ಪಂಚಮಿ ವಿಭಕ್ತಿ ದೆಸೆಯಿಂದ, ಅಪದಾನ. ಷಷ್ಠಿ ವಿಭಕ್ತಿ ಆ, ಸಂಬಂಧ. ಸಪ್ತಮಿ ವಿಭಕ್ತಿ ಅಲ್ಲಿ, ಅಧಿಕರಣ. ಸಂಬೋಧನ ವಿಭಕ್ತಿ ಆ, ಐ, ಈರ, ಅಭಿಮುಖಕರಣ. ನಾಮ ಪ್ರಕೃತಿ ವಿಭಕ್ತಿ ಪ್ರತ್ಯಯ ಪದ: ರಾಜ ಉ, ರಾಜನು, ರಾಜ ಅನ್ನು, ರಾಜನನ್ನು, ರಾಜ ಇಂದ, ರಾಜನಿಂದ, ರಾಜ ಗೆ, ಈಗೆ, ಕೆ, ರಾಜನಿಗೆ, ರಾಜ ದೆಸೆಯಿಂದ, ರಾಜನ ದೆಸೆಯಿಂದ, ರಾಜ ಆ, ರಾಜನ, ರಾಜ ಅಲ್ಲಿ, ರಾಜನಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಈಗ ಹೆಚ್ಚಿನ ವಿಡಿಯೋ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ.